ನಮ್ಮೆಸ್ ರುಮೇಶ್ ಅಂತ ಗ್ರಾಮ ಪಿಲಿಗುಂಡ ಈ ನೀರಿನ ಬಳಕೆ ಬಗ್ಗೆ ಸಂಪೂರ್ಣ ವಿವರ ತಿಳಿಸ್ತೀನಿ ಇದು 2008-09 ರಲ್ಲಿ ಯೋಜನೆಯಲ್ಲಿ ಅಡಿಯಲ್ಲಿ ಸ್ಥಾಪನೆಯಾದ ವಾಟರ್ ಟ್ಯಾಂಕರ್ ಇದು ಇದು ಕರೆಂಟ್ ಇದ್ದಾಗಷ್ಟೇ ಸಪ್ಲೈ ಆಗುತ್ತೆ ಇದು 2012 ಇಸ್ವಿಯಲ್ಲಿ ಸ್ಥಾಪನೆಯಾದ ವಾಟರ್ ಟ್ಯಾಂಕರ್ ಇದು ಸ್ಟಾಕ್ ನೀರಿಗಷ್ಟೇ ಇದು ಕರೆಂಟ್ ಇರಲಾರದ ಸಮಯದಲ್ಲಿ ಈ ನೀರಿನ ಬಳಕೆ ಇದ್ರ ಟ್ಯಾಂಕರ್ ಇಲ್ಲೇ ಇದೆ ಇದು ದೊಡ್ಡದಾದ ಟ್ಯಾಂಕರ್ ಇದೆ ಅದರಲ್ಲಿ ಸ್ಟಾಕ್ ಮಾಡಿ ಇದು ನೀರು ಕಲಸಾದ ಇದು ಖಾಲಿಯಾದ ಸಮಯದಲ್ಲಿ ಈ ನೀರಿನ ಟ್ಯಾಂಕರ್ ಚಾಲು ಮಾಡ್ತಾರೆ ಇದು ಆಗಲಾರದ ಮುಂಚಿತವಾಗಿ ಕುಡಿಯುವ ನೀರಿನ ಕೈ ಪಂಪು ಇಲ್ಲಿನ ಬಾಯಿ ಇದೆ ಆ ಬಾಯಿ ಬಳಕೆ ನೀರು ಮಾಡ್ತಿದ್ರು ಈಗ ಬಂದಿರ್ ಕೆಲವೊಂದು ಕೆನಲ್ ಬಂದಾಗಲೇ ನೀರು ಬಾವಿಲ್ಲ ಬಟ್ಟೋಗಿತ್ತು ಮೇಡಮ್ ಈಗ ಕೆನಲ್ ಬಂದಾಗಷ್ಟೇ ಈಗ ಖಾಲಿ ಬರ್ತಲ್ರಿ ಖಾಲಿ ಬಂದಾಗಷ್ಟೇ ಸಾಕಾತ ನೀವು ಖಾಲಿ ಮತ್ತೆ ಹೋಯ್ತದ್ರ ಬಚ್ಚೋಗ್ಬಿಡ್ತಾರೆ ನಮ್ಮ ಹೆಸರು ವೆಂಕೋಮ್ ನಾಯ್ಕ್ ಅಂತೇಳಿ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ನಾವು ಮುಟ್ಟೂರು ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತೀವಿ ಸಾಕಿ ನಮ್ಮ ಪಿಲಿಗುಂಡ ಗ್ರಾಮ ನಮ್ದು ನಮ್ಮಲ್ಲಿ ಗ್ರಾಮ ಪಂಚಾಯತಿಗೆ ನೀರು ನಿರ್ವಹಣೆಗಾಗಿ ಅಂತ ಬಂದಿರ್ತಾರೆ ಮೇಡಮ್ ನೀರು ನಿರ್ವಹಣೆ ವೆಚ್ಚ ಅಂತಾರೆ ಅದಕ್ಕೆ ಹ್ಞೂ ನೀರು ನಿರ್ವಹಣೆ ವೆಚ್ಚ ಅಂತಂದ್ರೆ ಸುಮಾರು ಒಂದು 13 ಲಕ್ಷ ಹಂಗೆ ಬರ್ತದೆ ಇಲ್ಲ ರೀ ಒಂದು ವರ್ಷಕ್ಕೆ 4 ಸಲ ಬರ್ತಾರೆ 4 ಸಲ ಕಂತು 2.5 ಲಕ್ಷ ರೂಪಾಯಿ ಬರ್ತದೆ 4 ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ ಬೇರೆ ರೀ ಮೇಡಮ್ ಸಂಬಳ ಬೇರೆ ಅದು ನೀರಿಂದು ಇದನ್ನೇ ಬೇರೆ ಹ್ಞೂ 13th ಫೈನಾನ್ಸ್ ಅಂತೇಳಿ 13 ಹಣಕಾಸು ಯೋಜನೆ ಅಡಿಯಲ್ಲಿ ಬರ್ತದೆ 13th ಫೈನಾನ್ಸ್ ನೀರಿಗೆ ಬಳಕೆ ಮಾಡ್ತಾರೆ ಡ್ರೈನ್ ಮಾಡೋದಾಯಿತು ಆಮೇಲೆ ಇವೆಲ್ಲ ಟ್ಯಾಂಕ್ ಕ್ಲೀನ್ ಮಾಡೋದಾಯಿತು ಆಮೇಲೆ ಅವ್ರಿಗೆ ಟ್ಯಾಕ್ಸ್ ಇವ್ರಿಗೆ ಪೇಮೆಂಟು ಮಾಡ್ಬೋದು ಯಾರಿಗೆ ವಾಟರ್ಮ್ಯಾನಿಗೆ ಅದರಲ್ಲೇ ಬರ್ತಾರೆ ಹ್ಞೂ 50,000 ಲೀಟ್ರ್ ನೀರು ಇರ್ತಾರೆ ಹ್ಞೂ ಕ್ಯಾಪ್ 50,000 ರೀ 50,000 50,000 ಸುಮಾರು ಒಂದು 8 ದಿನ ಆಗ್ತಾರೆ 8 ದಿವಸ ಹ್ಞೂ 8 ದಿನಕ್ಕೆ ಒಂದ್ಸಲ ಮೋಸ್ಟ್ಲಿ ಒಂದು 2-3 ಊರಿಗೆ ಆಗ್ಬೋದು ಇಲ್ಲಿ ಪಿಲಿಗುಂಡದಲ್ಲೇ ಐತ್ರಿ ಇದು ಮುತ್ತೂರ ಅದ ಶಿವಂಗಿ ಅದ ಚಿಂತಲಕುಂಟ 2 ಊರಿಗೆ ಹೋಗುತ್ತೆ ರೀ ಜರ್ದಬಂಡ ಪಿಲಿಗುಂಡ ಈಗ ಓವರ್ ಟ್ಯಾಂಕಿಂದು ಈ ವರ್ಷ ಆಗಿದ್ರಿ ಈಗ 2 ವರ್ಷ ಆಯ್ತು ರೀ ಅದು ಹ್ಞೂ ತಗೊಂತಾರೆ ನಮ್ಮ ಮನ್ಯಾಗ ನಳ ಅದ್ರಿ ನಾವು ಲೆಕ್ಕ ಇಲ್ಲದ ನೀರು ತುಂಬಾದ್ರಿ ನಳಕ್ಕ ಪೈಪ್ ಹಚ್ಚಿ ಮನ್ಯಾಗ ನಳ ಅದ್ರಿ ನಮ್ಮ ಮನ್ಯಾಗ ಕೊಡಲಕ್ಕ ನಮ್ಗೆ ಗೊತ್ತಾಗಂಗಿಲ್ಲ ಅದು ಪೈಪ್ ಹಚ್ಚೋದು ಎಲ್ಲ ನೀರು ತುಂಬಿಕೊಳ್ಳೋದು ಮನ್ಯಾಗ ಕೊಡದಲ್ಲಿ ಹೊತ್ತು ತರೋದಿಲ್ರಿ ಮನ್ಯಾಗ ನಳ ಅದು ನಮ್ಮ ತಂದೆ ಹೆಸರು ಹನುಮಂತರಾಯ್ ನಮ್ಮ ಅಮ್ಮ ಹೆಸರು ಗಂಗಮ್ಮ ನಾವೊಂದು 12 ಕೂಡ ನೀರು ತರ್ತೀವಿ ರೀ ಹೊಲ ಕೆಲಸ ಮಾಡ್ತೀವಿ ಇದಲ್ರಿ ಇದು ಸಪ್ರೇಟ್ ಐತಿ ಇದು ಇದು ಮಿನಿ ವಾಟರ್ ಇದು ಮಿನಿ ವಾಟರ್ ಮಿನಿ ವಾಟರ್ ಕಿರುನೀರು ಸರಬರಾಜು ಯೋಜನೆ ಕಿರುನೀರು ಸರಬರಾಜು ಯೋಜನೆ ಅಂದರೆ ಇದು ಸುಮಾರು ಒಂದು 20-30 ವರ್ಷ ಆಯ್ತು ರೀ ಇದು ಮಾಡಿ ಹ್ಞೂ ಮಿನಿ ವಾಟರ್ ಸಪ್ಲೈ ಕಿರುನೀರು ಸರಬರಾಜು ಯೋಜನೆ ಹ್ಞೂ ಇಲ್ಲೈತ್ರಿ ಇಲ್ಲಿ ಕೆನಲ್ ಪಕ್ಕದಲ್ಲಿ ಒಂದು ಬೋರ್ವೆಲ್ ಐತೆ ಅಲ್ಲಿಂದ ಬೋರ್ವೆಲ್ ಕೊಡ್ತಾರೆ ಅಲ್ಲಿಂದ ಎಲ್ಲ ಇಡೀ ನಮ್ಮ ಊರಿಗೆ ಸಪ್ಲೈ ಆಗುತ್ತೆ ಹ್ಞೂ ಅದು ಟ್ಯಾಂಕಿಂದ ಐತಲ್ರಿ ಇನ್ನು ಇವಾಗ ಶುರುವಾಯಿದ್ರಿ ಇಲ್ಲಿ ನೀರಿನ ಕೆರೆ ಹತ್ತಿರ ಅದು ಕೆರೆ ಐತ್ರಿ ಇಲ್ಲಿ ಹ್ಞೂ ಹಾಂ ಹಾಗೆ ಅಲ್ಲಿಂದ ಪಂಪು ಕೆರೆಲಿಂದ ಕೆನಾಲಿಂದ ತಿಳಿದು ಕೆರೆಗೆ ಹೋಗ್ತದೆ ರೀ ಕೆರೆಲಿಂದ ಫಿಲ್ಟರ್ ಆಗುತ್ತೆ ಫಿಲ್ಟರ್ ನೀರು ಇದು ವಾಟರ್ ಟ್ಯಾಂಕಿಗೆ ಬರ್ತದೆ ಟ್ಯಾಂಕ್ಲಿಂದ ಒಂದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹ್ಞೂ ಪೈಪ್ ಇನ್ನೂ ಆಗಿಲ್ಲ ರೀ ಯೂಸ್ ಆಗಿಲ್ಲ ರೀ ಅದು
ಇವಾಗ ನೀರು ಮಂಜು ವಾಟರ್ ಇದ್ರಿ ಅಲ್ಲ ಸರ್ ಮನೆಗೆ ನಳ ಕೊಟ್ಟಿದ್ದೀರಲ್ಲ ಇದು ಮೀನು ವಾಟರ್ ರೀ ಮೀನು ವಾಟರ್ ಅದಾವಲ್ರಿ ಇವು ಇದು ಇದ್ರಲ್ಲಿಂತಾನೆ ಹೋಗ್ತಾರೆ ಇದ್ರಲ್ಲಿಂತಾನೆ ಮನೆಗೆ ತೊಗೊಂಡಾರ್ರಿ ಮೇಡಮ್ ಹ್ಞೂ ಇವಾಗ ಸದ್ಯಕ್ಕೆ ಎಲ್ಲ ಒಂದೇ ಎಲ್ಲ ಒಂದೇ ರೀ ಇದು ಒಂದೇ ಯಾವ್ದು ಮೇಡಮ್ ಇಲ್ಲ ಇದು ಇದು ಬೇರೆ ಇದು ಸಪ್ರೇಟ್ ಇದು ಮೇಡಮ್ ಸಪ್ರೇಟ್ ಇದು ಅದು ಫಿಲ್ಟರ್ದು ಅದು ಸಪ್ರೇಟ್ ಅದು ನಮ್ಮ ಹೆಸರು ಸಿದ್ದನು ಬೇಡ ಅಂತೇಳಿ ನೀರು ಒಂದು 20 ಕೂಡ ಆಗ್ತೀವಿ ರೀ ವ್ಯವಸಾಯ ಮಾಡ್ತೀವಿ ರೀ ನಾವು ಮತ್ತೇನು ಮತ್ತೇನು ಮಾಡೋಣ ನೀರು ಮನೆಯಲ್ಲಿ ಯಾವುದೇ ಯಾವುದಕ್ಕೆ ಬಳಸ್ತಾರೆ ಮುಸುರಿ ತೊಳೆಯೋಕ್ಕೆ ಅಷ್ಟೇ ಮುಸುರಿ ತೊಳೆಯೋಕ್ಕೆ ಬಟ್ಟೆ ಒಗೆಯೋಕ್ಕೆ ವಾಸ್ತು ಜಳಕ ಮಾಡಕ್ ನಾವು ಮನೆ ಅಮ್ಮ ಇರ್ತಾರೆ ರೀ ಅವಾಗ ತರ್ತಾರೆ ಅವ್ರು ಅವ್ರ ಕೈಲಿ ಅವಾಗ ಹಾಕ್ತಾರೆ ನೀರು ಅದಕ್ಕೆ ನಾವು ತರ್ತೇವೆ ಅಮ್ಮ ತುಂಬಲ್ಲ ರೀ ನಾವೇ ತುಂಬಿ ಹೋಗ್ತೀವಿ ಹೊಲಕ್ಕೆ ಹೋಗ್ತೀವಿ ನಮ್ಮ ಗ್ರಾಮ ಪಂಚಾಯತಿಲಿ 10 ತಳಿ ಬರ್ತಾವೆ ರೀ 8 ಜನ ವಾಟರ್ಮ್ಯಾನ್ ಅದಾರ ನೀರು ಬಿಡೋರು ಇಬ್ಬರು ಬಿಲ್ ಕಲೆಕ್ಟರ್ ಇದೀವಿ ಹ್ಞೂ ಒಂದು ಪಂಚಾಯತ್ ಒಬ್ಬರು ಪಿವಾನು ಹ್ಞೂ ಇರಿಗೇಷನ್ ಅವರು ನಮ್ಗೆ ಬರಂಗಿಲ್ಲ ರೀ ಮತ್ತೆ ಈ ಇದು ಗ್ರಾಮ ಪಂಚಾಯತಿಂದ ಎಷ್ಟು ಜನ ನೀರಿನ ಬಗ್ಗೆ 8 ಮಂದಿ ವಾಟರ್ ಮ್ಯಾನ್ ಹ್ಮ್ ವಾಟರ್ ಮ್ಯಾನ್ ಆದ್ರೆ ನೀರು ಎಷ್ಟು ಬಿಡಬೇಕು ಎಷ್ಟು ಕೆಪಾಸಿಟಿ ಅದು ಇದು ಎಲ್ಲ ಇದು ಮಾಡೋದು ಬರುತ್ತೆ ಮುನ್ಸಿಪಲ್ ಅದು ಜಡ್ಪಿ ಜಿಲ್ಲಾ ಪಂಚಾಯತ್ ಕಡೆಯಿಂದ ಜಿಲ್ಲಾ ಪಂಚಾಯತಿ ಅಲ್ಲಿ ಎಷ್ಟು ಜನ ಇರ್ಬೋದು ನೀರಿನ ನೀರಿಂದು ಪ್ಲಾನ್ ಮಾಡೋರು ನೀರು ಇಷ್ಟು ಬೇಕು ಇಷ್ಟು ಇದಾಗಬೇಕು ಇಷ್ಟು ಇದು ಮಾಡಬೇಕು ಅಂತ ಹ್ಞೂ ಇರ್ಬೋದು ಜಲ ನಿರ್ಮಲ ಡಿಪಾರ್ಟ್ಮೆಂಟ್ ಅಂತೇಳಿ ಅವ್ರ ಒಂದು 8 ಜಲ ನಿರ್ಮಲ ಯೋಜನೆ ಅಲ್ಲಿ ಎಷ್ಟು ಜನ ಇರ್ಬೋದು ಒಂದು 8-10 ಜನ ಇರ್ತಾರೆ ಬಿಡ್ರಿ ಮೇಡಮ್ ಅವರು ಈ ಜೂನಿಯರ್ ಇಂಜಿನಿಯರ್ ಹೌದು ಜೂನಿಯರ್ ಇಂಜಿನಿಯರು ಎಲ್ಲರು ಟೆಕ್ನಿಕಲ್ ಕೋಆರ್ಡಿನೇಟ್ರು ನಮ್ಮ ಪಂಚಾಯತಲ್ಲಿ ಒಬ್ಬರೇ ಇರ್ತಾರೆ ಒಬ್ಬರೇ ಮೇಡಮ್ ನಿಮಗೆ ಎಷ್ಟು ಊರು ಬರುತ್ತೆ ನಮ್ಗೆ 10 ಊರು ಬರ್ತಾರೆ ಅಲ್ಲ ಪಂಚಾಯತಲ್ಲಿ 10 ಊರು ಬರ್ತಾರೆ ನೀವು ಇಬ್ರು ಬಿಲ್ ಕಲೆಕ್ಟರ್ ಇದ್ದೀರಾ ನಮ್ಗೆ 6 ನಮ್ಗೆ 5 ಬರ್ತವ್ರು ಅವ್ರಿಗೆ 5 ಬರ್ತವ್ರು ಹ್ಞೂ ನಿಮ್ಮ 5 ಊರಿನ ಹೆಸರು ಚಿಂತಲ್ಕುಂಟ ತೆಗ್ಯಾಳು ಪಿಲಿಗುಂಡ ಜರದಬಂಡಿ ಶಿವಂಗಿ ಹತ್ತಿರದವ್ರಿ ಹ್ಞೂ ಎಲ್ಲ 2 ಕಿಲೋಮೀಟರ್ ಅದಾವ್ರಿ ಈಗ ನೀವು ಈ ಕಲೆಕ್ಷನ್ ಬರ್ತೀರಲ್ಲ ತಿಂಗಳಿಗೊಂದ್ಸಲ ಬರ್ತೀರಾ ಅಥವಾ ದಿನ ಬರ್ಬೇಕಾಗುತ್ತಾ ಇಲ್ಲ ಇವರು ಬಂದು ಈಗ ಎಲ್ಲರೂ ಒಂದೇ ಸಾರಿ ಕಟ್ಟಂಗಿಲ್ಲ ರೀ ಮೇಡಮ್ ಒಂದು ತಿಂಗಳಂತ ಲೆಕ್ಕ ಇಲ್ಲ ಬರದೇ ಇವತ್ತ ಕಟ್ಟಿದ ಮುಂದಿನ ಮನೆಗೆ ಹಿಂಗ ಇನ್ನೊಬ್ರು ಕಂಟಿನ್ಯೂ ದಿನ ಹೋಗ್ತೀವಿ ರೀ ದಿನ ಹೋಗ್ತೀವಿ ಹ್ಞೂ 5 ಹಳ್ಳಿಗೆ ದಿನ ಹೋಗ್ತೀವಿ ಹ್ಞೂ ಕಲೆಕ್ಟ್ ಮಾಡ್ತೀವಿ ಸುಮಾರು ಎಷ್ಟು ಮನೆಗಳು ಕೊಡ್ತಾರೆ ಒಂದಿನಕ್ಕೆ ಕೊಡ್ತಾರೆ ಒಂದು 8-10 ಮನೆಗಳು ಕೊಡ್ತಾರೆ ನೀವು ಇಲ್ಲಿಂದ ತಗೊಂಡು ಹೋಗೋದು ನಿಮಗೆ ಕಡಿಮೆ ಬಳಸ್ತೀವಿ ಅನ್ನೋದು ಅನ್ಸುತ್ತಾ ಅಥವಾ ಮನೆಯಲ್ಲಿ ನಳ ಇರೋದ್ರಿಂದ ಹೆಚ್ಚಾಗಿ ನಳ ಮನೆಗಿದ್ರೆ ಹೆಚ್ಚಾಗಿ ಬಳಸ್ಬೇಕಾಗ್ತರಿ ಇಲ್ಲಿಂದ ಒಯ್ದಬೇಕಾದ್ರೆ ತ್ರಾಸ ಆಗ್ತರಿ ಮನೆ ನಳ ಅಂದ್ರೆ ಅಲ್ಲೇ ರೀ ಬಟ್ಟೆ ಅಲ್ಲೇ ಒಯ್ಯೋದು ಎಲ್ಲ ಅಲ್ಲೇ ಅಂದಗಳೇ ಜಾಸ್ತಿ ಹೋಗ್ತಾವ್ರಿ ಇಲ್ಲಿಂದ ಆದ್ರೆ ಕಡಿಮೆ ಆಗ್ತವ್ರಿ 10 ಕೊಡ ಎಲ್ಲ 5 ಕೊಡ ಒಯ್ಬೇಕಾಗ್ತರಿ ಇಲ್ಲಿಂದ ಇದ್ರಲ್ಲಿ ನಾವು ಮಾಹಿತಿ ತಗೊಂಡು ಏನ್ ಮಾಡ್ತೀವಂದ್ರೆ ಇದು ಈ ಊರಲ್ಲಿ ನೀರು ಹೇಗ್ ಬಳಸ್ತಾ ಇದ್ದಾರೆ ಯಾವ ತರ ಇವ್ರಿಗೆ ಯಾವ ತರ ನಮ್ಗೆ ಅನುಕೂಲ ಮಾಡ್ಕೊಡಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಇಲ್ಲೇ ನೀಗೇನು ಸದ್ಯಕ್ಕೆ ನೀರಿನ ಕೊರತೆ ಏನೇ ಇಲ್ರಿ ನೀರಿನ ಕೊರತೆ ಇಲ್ಲ ಘಟ ಇವು ಟ್ಯಾಂಕ್ ಆವಲ್ಲ ನೀರಿನ ಏನು ಕರೆಂಟ್ ಹೋದಾಗನೇ ನೀರಿನ ಪ್ರಾಬ್ಲಮ್ ಆಗ್ತದ ಮೋಟ್ರ್ ಸುಟ್ಟಾಗ ಹಿಂಗೆ ಟಿ ಸಿ ಸುಟ್ಟಿತ್ತು ಅಂದ್ರೆ ಅವಾಗ ನೀರಿನ ಎಷ್ಟು ದಿನ ಮೋಟ್ರ್ ಸುಟ್ಟ ಹೋದ್ರೆ ಎಷ್ಟು ದಿನ ತಿಂಗ 15 ದಿವಸ ಆಗ್ಲಿ 20 ದಿವಸ ಆಗ್ಲಿ ಅವಾಗ ಏನದ ಇದ್ದಲ್ಲಿ ಹೋಗಿತ್ತಾರ ಅದ್ರ ನೀರು ಎಲ್ಲಿರುತ್ತೆ ಎಲ್ಲಿರಿ ಬಾವಿಗಳಿದ್ದಲ್ಲಿ ಮತ್ತೀಗ ಹೊಲ್ದಗಳಾಗ ಬೋರು ಹಾಕ್ಯಂದಾರ ಕೊಳವಿ ಬೋರು ಅದಾವಲ್ಲ ಅಂತ ಅಲ್ಲಿ ಹೋಗ್ತಾರ ಅದ್ರ ನೀರು ಈಚೆಗೆ ಈಗ 1 ವರ್ಷ 2 ವರ್ಷದಿಂದ ಈಚೆಗೆ ಯಾವತ್ತಾದ್ರೂ ಈ ತರ ಮೋಟ್ರ್ ಸುಟ್ಟ ಹೋಗಿದ್ಯಾ ಹ್ಮ್ ಆಗ್ಯಾವ್ರಿ
ತಿಂಗಳ 15 ದಿವಸ 20 ದಿವಸ ಮತ್ತೆ ಟಿ ಸಿ ತರ್ಬೇಕಲ್ರಿ. ಟಿ ಸಿ ತರೋದ್ರಾಗ ಲೇಟ್ ಆತವ ಮತ್ತೆ ಬಾವಿಗಳು ಹೊಲ್ದೊಳಗ ಹೋಗಿ ತರದ್ರಿ ನೀರು. ಆ ಥರ ಆಗಿದೆಯಾ ಈ ಒಂದು ವರ್ಷದ ಆಗಿತ್ತು. ಬೇಸಿಗೆ ದಿವಸ ಬಂದರೆ ಬೇಸಿಗೆ ದಿವಸಕ್ಕೆ ಆಗ್ತಾವ್ರಿ, ಯಾಕಂದ್ರೆ ಇದು ಅದ್ರ ಬೋರ್ಗ ಇವು ಟಿ ಸಿ ಸುಡ್ತಾವ್ರಿ. ಬೇಸಿಗೆ ಲೋಡ್ ಹೆಚ್ಚಿಗೆ ಬಿದ್ದರೆ ಆಗ್ತಾವ.